ಯಾವುದೇ ಕ್ಷಣದಲ್ಲಿ ಬೆಳಗಾವಿ ಜಿಲ್ಲೆಗೆ ಲಸಿಕೆ ಏರ್ಲಿಫ್ಟ್ ಅಗತ್ಯ ಸಿದ್ಧತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಏರ್ಪೋರ್ಟ್ ನಿಂದ ಲಸಿಕೆ ತರಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ ಏರ್ಪೋರ್ಟ್ ನಿಂದ ಇನ್ಸುಲೇಟೆಡ್ ವ್ಯಾನ್ ನಲ್ಲಿ ಲಸಿಕೆ ತರಲಾಗುತ್ತದೆ ಯಾವುದೇ ಕ್ಷಣದಲ್ಲಿ ಬೆಳಗಾವಿ ಲಸಿಕೆ ಬೆಳಗಾವಿ ಜಿಲ್ಲೆಗೆ ಲಸಿಕೆ ಏರ್ಲಿಫ್ಟ್ ಆಗೋ ಸಾಧ್ಯತೆ ಇದ್ದು ಅಗತ್ಯ ಸಿದ್ಧತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಏರ್ಪೋರ್ಟ್ ನಿಂದ ಲಸಿಕೆ ತರೋದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ ಏರ್ಪೋರ್ಟ್ ನಿಂದ ಇನ್ಸುಲೇಟೆಡ್ ವಾಹನದಲ್ಲಿ ಲಸಿಕೆ ಸರಬರಾಜಿಗೆ ಓರ್ವ ಅಧಿಕಾರಿ ವ್ಯಾನ್ ಚಾಲಕನ ನೇಮಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಡಿಒ ಡಾಕ್ಟರ್ ಈಶ್ವರ್ ಗಡಾದ ಹೇಳಿಕೆ ನೀಡಿದ್ದಾರೆ ಏರ್ಪೋರ್ಟ್ ನಿಂದ ಬೆಳಗಾವಿ ವ್ಯಾಕ್ಸಿನ್ ಡಿಪೋಗೆ ಲಸಿಕೆ ರವಾನೆಯಾಗುತ್ತೆ ಡಿಪೋದಲ್ಲಿರುವ ವಾಕ್ ಇನ್ ಕೂಲರ್ ನಲ್ಲಿ ಲಸಿಕೆಯನ್ನು ಸಂಗ್ರಹಿಸಲಾಗುತ್ತೆ ಡಿಪೋದಿಂದ ಕೋಲ್ಡ್ ಚೈನ್ ಪಾಯಿಂಟ್ಸ್ ಗೆ ಲಸಿಕೆ ಸರಬರಾಜು ಮಾಡಲಾಗುತ್ತೆ ಇದೇ ವಾಹನದಲ್ಲಿ ಲಸಿಕೆ ಸರಬರಾಜಾಗುತ್ತೆ ಸರಬರಾಜಿಗೆ ಓರ್ವ ಅಧಿಕಾರಿ ವ್ಯಾನ್ ಚಾಲಕನ ನೇಮಕ ಆಗಿದೆ ಏರ್ಪೋರ್ಟ್ ನಿಂದ ಬೆಳಗಾವಿಗೆ ವ್ಯಾಕ್ಸಿನ್ ಡಿಪೋಗೆ ಲಸಿಕೆ ರವಾನೆಯಾಗುತ್ತೆ ಡಿಪೋದಲ್ಲಿರುವ ವಾಕ್ ಇನ್ ಕೂಲರ್ ನಲ್ಲಿ ಲಸಿಕೆ ಸಂಗ್ರಹ ಆಗುತ್ತೆ ಆ ಲಸಿಕೆನ ಏರ್ಪೋರ್ಟ್ ನಿಂದ ತೆಗೆದುಕೊಂಡು ಬರೋ ವಾಹನನ ನೀವು ನೋಡ್ತಾ ಇದ್ದೀರಾ ನಮ್ಮ ಪ್ರತಿನಿಧಿ ಮಹಂತೇಶ್ ವಾಕ್ ಥ್ರೂ ಮೂಲಕ ವಿವರಿಸಿದ್ದಾರೆ ನೋಡೋಣ ಬನ್ನಿ ದೇಶದಿಂದ ಹೊಡೆದೋಡಿಸಲು ಭಾರತ ಸರ್ಕಾರ ಪಣತೊಟ್ಟಿರುವಂತದ್ದು ಅಷ್ಟೇ ಅಲ್ಲದೆ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಹೇಳಿದ್ದಾರೆ ಸೋಮವಾರದಿಂದ ರಾಜ್ಯದಲ್ಲಿ ವ್ಯಾಕ್ಸಿನೇಷನ್ ಆರಂಭಿಸಲಾಗುವುದು ಈಗಾಗಲೇ 13,90,000 ಅಷ್ಟು ಲಸಿಕೆ ರಾಜ್ಯಕ್ಕೆ ಬರ್ತಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಈಗ ಕೊರೋನಾ ವ್ಯಾಕ್ಸಿನೇಷನ್ ಗೆ ಸಿದ್ಧತೆ ನಡೆಯತಾ ಇರುವಂತದ್ದು ಸದ್ಯ ಬೆಳಗಾವಿ ಜಿಲ್ಲೆಯಲ್ಲೂ ಕೊರೋನಾ ಏನಾದರೂ ಲಸಿಕೆ ಬಂದ್ರೆ ಅದನ್ನ ಸರಬರಾಜು ಮಾಡುವುದಾಗಿರಬಹುದು ಮತ್ತು ವ್ಯಾಕ್ಸಿನೇಷನ್ಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸದ್ಯ ನಾವು ಬೆಳಗಾವಿಯ ವ್ಯಾಕ್ಸಿನ್ ಡಿಪೋದಲ್ಲಿರುವಂತಹ ಡಿಎಚ್ಒ ಕಚೇರಿ ಆವರಣದಲ್ಲಿರುವಂಥದ್ದು ನನ್ನ ಹಿಂಬದಿಯಲ್ಲಿ ಒಂದು ಇನ್ಸುಲೇಟೆಡ್ ವ್ಯಾನ್ ಇದೆ ಈ ಇನ್ಸುಲೇಟೆಡ್ ವ್ಯಾನ್ನಲ್ಲಿ ಕೊರೋನಾ ಲಸಿಕೆಯನ್ನು ಸರಬರಾಜು ಮಾಡಲಾಗುತ್ತೆ ಈವರೆಗೂ ಸಹ ಏನು ಕೊರೋನಾ ವ್ಯಾಕ್ಗೆ ಏನು ಲಸಿಕೆಯನ್ನು ಬರ್ತಾ ಇದೆ ಎರಡು ಲಸಿಕೆಗಳಿಗೆ ಈಗಾಗಲೇ ಭಾರತ ಸರ್ಕಾರ ತುರ್ತು ಪರಿಸ್ಥಿತಿಯಲ್ಲಿ ಬಳಕೆಗೆ ಅನುಮತಿಯನ್ನು ನೀಡಿತ್ತು ಒಂದು ಕೋವಿಶೀಲ್ಡ್ ಮತ್ತು ಇನ್ನೊಂದು ಕೋವ್ಯಾಕ್ಸಿನ್ ಆದರೆ ಯಾವ ಲಸಿಕೆ ಬರುತ್ತೆ ಎಂಬ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಇಲ್ಲ ಆದರೆ ಏನು ಏರ್ಲಿಫ್ಟ್ ಮಾಡಲಾಗುತ್ತೆ ಎಂಬ ಮಾಹಿತಿ ಈಗ ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಬಂದಿರುವಂಥದ್ದು ಹೀಗಾಗಿ ಅವರು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈಗ ಈ ವ್ಯಾನನ್ನು ಸಹ ಸಿದ್ಧ ಮಾಡಿದ್ದಾರೆ ಅಂದರೆ ಇದು ಒಂದು ರೀತಿ ಇನ್ಸುಲೇಟೆಡ್ ವ್ಯಾನ್ ಅಂದರೆ ಹೊರಗಿನ ಟೆಂಪ್ರೇಚರ್ ಒಳಗೆ ಹೋಗಬಾರ್ದು ಮತ್ತು ಟೆಂಪ್ರೇಚರ್ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಇರುವಂತಹ ವಿಶೇಷ ವಾಹನ ಲಸಿಕೆಗಳನ್ನು ಸಾಗಾಟ ಮಾಡಲು ಇರುವಂತಹ ವಾಹನ ಇದು ಇದು ಇನ್ಸುಲೇಟೆಡ್ ವಾಹನ ಒಂದು ರೀತಿ ಥರ್ಮಸ್ ರೀತಿ ವರ್ಕ್ ಮಾಡುತ್ತೆ ಇದು ಇದಕ್ಕೆ ಒಳಗಡೆ ಇನ್ಸುಲೇಟೆಡ್ ಕೋಟ್ ಇರುತ್ತೆ ವ್ಯಾನನ್ನು ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಯಾವುದೇ ಕ್ಷಣದಲ್ಲೂ ಸಹ ಕೊರೋನಾ ಲಸಿಕೆ ಏರ್ಲಿಫ್ಟ್ ಆಗಬಹುದು ಅಂತ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಬಂದಿದೆ ಹೀಗಾಗಿ ಅಧಿಕಾರಿಗಳು ಸಹ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸರಿ ಈಗ ಕೊರೋನಾ ವ್ಯಾಕ್ಸಿನ್ ಕೊರೋನಾಗಾಗಿ ಲಸಿಕೆ ಯಾವಾಗ ಬರುತ್ತೆ ಅಂತ ಏನಾದರೂ ಅಧಿಕಾರಿಗಳು ಏನು ಹೇಳಿದ್ದಾರೆ ಯಾವ ರೀತಿ ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ ಸರ್ ಯಾವಾಗ ಬರುತ್ತೆ ಅನ್ನೋದು ಖಚಿತವಾದ ದಿನಾಂಕ ಆಗಲಿ ಮಾಹಿತಿ ಇನ್ನೂ ಇಲ್ಲ ಆದರೆ ಯಾವುದೇ ಸಂದರ್ಭದಲ್ಲಿ ಬರ್ತೈತೆ ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಹಾಗೂ ಏರ್ಲಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದರಿಂದ ನಾವು ಏರ್ಪೋರ್ಟಿಂದ ತರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ವ್ಯಾನ್ ಅದು ನೀವು ಈಗಾಗಲೇ ಹೇಳ್ದಂಗೆ ವ್ಯಾನ್ ರೆಡಿ ಮಾಡ್ಕೊಂಡಿದ್ದೀವಿ ಪ್ಲಸ್ ಒಬ್ಬ ಫಾರ್ಮಸಿ ಆಫೀಸರನ್ನು ಅದಕ್ಕೆ ನೇಮಿಸಿದ್ದೀವಿ ಸೊ ಎನಿ ಟೈಮಲ್ಲಿ ಬಂದರೂ ನಾವು ಅದನ್ನು ಸ್ವೀಕರಿಸಿ ಅದನ್ನು ನಮ್ಮ ವಿವಿಧ ಕೇಂದ್ರಗಳಿಗೆ ಸರಬರಾಜು ಮಾಡೋಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಏರ್ಲಿಫ್ಟ್ ಮಾಡಲಾಗುತ್ತೆ ಅಂತ ಎಂಬ ಮಾಹಿತಿ ಆದರೂ ಬಂದಿದೆ ಅದು ಅದು ನಮ್ಮ ರಾಜ್ಯದಿಂದ ಇವತ್ತು ಬೆಳಿಗ್ಗೆ ತಾನೇ ನಮ್ಮ ಮಾಹಿತಿಯನ್ನು ನೀಡಿದರು ಸೊ ಅದು ಉದ್ದೇಶಿಷ್ಟೇ ಅದಕ್ಕೆ ನಾವು ಏರ್ಪೋರ್ಟ್ಗೆ ಹೋಗಿ ತೊಗೊಂಡು ಬರೋಕ್ಕೆ ಎಲ್ಲ ವ್ಯವಸ್ಥೆ ನೀವು ರೆಡಿ ಇರಿ ಅನ್ನೋ ಮಾಹಿತಿಯನ್ನು ತಿಳಿಸಿದರು ಸೊ ಈ ರೀತಿ ಎಷ್ಟು ವಾಹನಗಳು ಇನ್ಸುಲೇಟೆಡ್ ಸೊ ನಮ್ಮ ಎರಡದ ವ್ಯಾನ್ಗಳು ನಮಗೆ ಒಂದು ಸಾಕು ಈಗ ಹೋಗಿ ತರೋಕ್ಕೆ ಒಂದರಲ್ಲೇ ನಾವು ಶಿಫ್ಟ್ ಮಾಡ್ತೀವಿ ಎಲ್ಲ ಇದು ಜಿಲ್ಲಾ ಲಸಿಕಾಕರಣದ ಅನುಷ್ಠಾನ ಅಧಿಕಾರಿ ಹೇಳುವಂಥ ಮತ್ತು ಏನು ರಮಣ ನಡೇಶ್ ಪಟೇಲ್ ಜೊತೆ ಮಹಂತೇಶ್ ಕುರುಬೇಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.